ಚಿಕ್ಕೋಡಿ ಪಟ್ಟಣದ ಸಂಜಯ್ ಗಾಂಧಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಸಂಜಯ್ ಗಾಂಧಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ ಚಾಲನೆ ನೀಡಿದರು. ನಗರದ ಪ್ರತಿಯೊಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ ಮಾದರಿ ನಗರವನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ ಹೇಳಿದರು. ಬುಧವಾರ ನಗರದ ಸಂಜಯ್ ಗಾಂಧಿ ನಗರದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕೈಗೆತ್ತಿಕೊಂಡ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಪುರಸಭೆ ಚುನಾವಣೆಯಲ್ಲಿ ನಗರದ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲು ಕಟಿಬದ್ಧರಾಗಿದ್ದೇವೆ ಎಂದರು. ನಗರದ 23 ವಾರ್ಡ್ಗಳಲ್ಲಿ ನೆನೆಗುದ್ದಿಗೆ ಬಿದ್ದಿರುವ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡು ಗುಣಮಟ್ಟದ ರಸ್ತೆ ಚರಂಡಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗುತ್ತದೆ. ಯಾವುದೇ ನಗರದಲ್ಲಿ ಸಮಸ್ಯೆ ಕಂಡು ಬಂದರೆ ಕೂಡಲೇ ನಮಗೆ ಸಂಪರ್ಕಿಸಬೇಕು. ಅಧಿಕಾರಿಗಳು ಸಹ ನಗರದ ಜನರ ಆಶೋತ್ತರಗಳಿಗೆ ಸೂಕ್ತ ಸ್ಪಂದನೆ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದುವರಿಸಬೇಕು ಎಂದರು. 2 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಮಾಡಲಾಗ್ತಾ ಇದೆ ಮಾತನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದು ನಿಜವಾಗಿ ಈ ಭಾಗದ ಜನರಿಗೆ ಅದು ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲಾಖೆ ಅಧಿಕಾರಿಗಳಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅತ್ಯುತ್ತಮವಾಗಿರ್ತಕ್ಕಂಥ ಕಾಮಗಾರಿಯನ್ನ ಮಾಡಿ ಜನರಿಗೆ ಸದುಪಯೋಗ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿ ಸ್ವತಂತ್ರ ಭಾರತ 70 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಾಯಂದಿರು ಸಹೋದರಿಯರು ಮನೆಯಲ್ಲಿ ಅಡಿಗೆ ಮಾಡಬೇಕಂದ್ರೆ ಅವರು ಉರೋಲ ದಿನ ಅಡ್ಡಾಡಿ ತಂದಿಟ್ಟು ಮುಂಜಾನೆ ಎದ್ದು ಕೂಡಲೇ ಉರಿ ಹಚ್ಚಿ ಮನೆಯಾಗಿನ ಯಜಮಾನರಿಗೆ ಚಾ ಮಾಡ್ತಕ್ಕಂಥ ಪ್ರಸಂಗ ಇತ್ತು. ಅಡಿಗೆ ಮಾಡ್ತಕ್ಕಂಥವ್ರು ಅಡಿಗೆ ಮಾಡೋದು ಹೆಂಗಂದ್ರೆ ಇಡೀ ಮಣಿಯೆಲ್ಲ ಹೊಗೆ ತುಂಬಿರ್ತಿತ್ತು. ಆದ್ರೆ ಆ ಮನೆಯೊಳಗೆ ಅಡಿಗೆ ಮಾಡಿ ತನ್ನ ಯಜಮಾನರಿಗೆ ತನ್ನ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಡಿಗೆ ಮಾಡ್ತಕ್ಕಂಥ ಸಂದರ್ಭವನ್ನು ಇದನ್ನು ಅರಿತುಕೊಂಡಂಥ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಭಾರತ ದೇಶದಲ್ಲಿ 8 ಕೋಟಿ ಜನ ಹೆಣ್ಣುಮಕ್ಕಳಿಗೆ ಗ್ಯಾಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿ ಆ ಯೋಜನೆಯಲ್ಲಿ ಇವತ್ತು ಸಂಜಯ್ ಗಾಂಧಿ ನಗರದಲ್ಲಿ ಸಹಿತ ಅಲ್ಲಿ 23 ಜನರಿಗೆ ಮತ್ತು ಇಲ್ಲಿ ಸುಮಾರು 11 ಜನರಿಗೆ ಉಚಿತವಾಗಿರ್ತಕ್ಕಂಥ ಗ್ಯಾಸ್ ಯೋಜನೆ ಉಜ್ವಲ ಯೋಜನೆಯನ್ನ ನಾವು ಇಲ್ಲಿ ಅವರಿಗೆ ಗ್ಯಾಸ್ ವಿತರಣೆಯನ್ನು ಮಾಡಿದ್ದೀವಿ. ಇದರ ಸದುಪಯೋಗವನ್ನ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡಿಕೊಳ್ಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸಂಜಯ್ ಕೌಟಗಿಮಠ, ನಾಗರಾಜ್ ಮೇದಾರ್, ಸಿದ್ದಪ್ಪ ಡಂಗೇರ್, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ಸೋಮು ಗೌನಾಳೆ, ಸತೀಶ್ ನೂಲಿ, ಕಾಮಗೌಡ ಮುಂತಾದವರು ಉಪಸ್ಥಿತರಿದ್ದರು.